ಒಂದು ಲಕ್ಷ ರೂಪಾಯಿ ಕೊಟ್ಟರು ಕಲಾವಿದರು ಯಾರು ಬರಲ್ಲ. ಇವರು ಬರಂಗಿಲ್ಲ. ಪ್ರತಿ ಯಾಕತ್ ಕೇಳಿದ್ರೆ ಕೊಲ್ಲೂರು ಸಿದ್ದಮ್ಮಗೆ ಬಂದ್ರು ಕೊಟ್ಟರೆ ಯಾಕೆ ಬರ್ಬೋದು? ಹೌದು, ಕಲ್ಮೇಶ್ ಮಾಸ್ತರ್ ಕೊಲ್ಲೂರು ಸಿದ್ದವ್ರು ಮಾಸ್ತರ್ ಇರ್ಬೋದು ಬರ್ಬೋದು. ಹೌದು, ಬಾಬಾ ನಗರದ ಲಕ್ಷ್ಮಣ್ ಮಾಸ್ತರ್ ಮಾತಾಡಕ್ ಅವ್ ಬರ್ಬೋದು. ಖರೆ ಅಂಕಲಿಗಿರಾದ ಜ ತಾಲೂಕದಿಂದ ಬಂದಾಳೆ, ಇಲ್ಲಮ್ಮ ಬಾಗೇವಾಡಿ ತಾಲೂಕದಿಂದ ಬಂದಾಳೆ. ಹೌದು, ಸಿದ್ದಮ್ಮ ಬಸಮ್ಮ ಇಂಡಿ ತಾಲೂಕು ಬಂದಾಳೆ. ಯಾಕೆ ಈ ಊರಿಗೆ ಬಂದ್ರ ಕೇಳಿದ್ರೆ ಕಲೆಗಳಿಗೆ ಬೇರ ಮೊದಲು ನಿಮ್ಮೂರು ಐತಿ ಈ ಮಾತು ನೆತ್ತಿರ್ಬೇಕು. ಕಲಾವಿದ ಖ ಅಂದ್ರ ಕರುಣೆ ಇಳದ್ದು, ಲ ಅಂದ್ರ ಲಾಭದಾಯಕ ಇಲ್ಲ, ವಿ ಅಂದ್ರ ವಿನಯ ಭಾವದಿನ, ದ ಅಂದ್ರ ದಯಾಳು ಗುಣ ಇರಬೇಕು. ಹಚ್ಚು ಮೆಚ್ಚಿನ ಹೆಣ್ಣು ಮಗಳಾಗಿ ಚವಳಿಕೆ ಒಳಗೆ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ, ಆಂಧ್ರ ಪ್ರದೇಶ, ಅಸ್ಸಾಂ, ಬಿಹಾರ, ಗುಜರಾತ್, ಹರಿಯಾಣ ಮತ್ತೆ ಚವಳಿಕೆ ಬಾರಿಸಿ ಚತುರ ಚೆಲುವೆ ಆಗಿ ಹೋದವು. ಇದೇ ನಿಮ್ಮ ಚಿಕ್ಕೋಟಿ ಗೌರವ ನೆಪ್ಪಿರಬೇಕೆ ಮಾತು. ಅದು ಕಲಾವಂತರ ಊರು ಒಂದು ಕಪ್ಪನ ತೇಲಿ ರೇಷನ್ಯಾಗ ಇಡೀ ಕರ್ನಾಟಕದಾಗ ಎಲ್ಲ ಕಡೆ ಅವನ ಎತ್ತಿ ಹೆಂಗೈತೆ ಅಂತ ಗೊತ್ತಾಯ್ತು. ಅವನ ಎತ್ತಿ ಹೆಂಗ ಕರೀತರ್ತಾವಲ್ಲ, ಎತ್ತ ಕರೀತಾರ ಅವ್ನ ಮನೆ ಮುಂದೆ ಕರೀತಾರ ಹುಡುಗೋಳು ಮತ್ತು ಇಲ್ಲಿ ಹೆಣ್ಮಕ್ಳು ಕಲಾ ಸಂಘದವ್ರು ಬಂದ ಹುಡುಕಾದ್ರ ಮನೆ ಮುಂದೆ ಬರಂಗಿಲ್ಲ, ಯಾಕಂದ್ರೆ ಕರೀತಾರಂಗಿಲ್ಲ ಅವು. ಬ್ಯಾಟಿ ನಾಯಿ ಮುಂದೆ ಮುಂದೆ ಬ್ಯಾಟಿ ನಾಯಿ ಬರ್ಬೇಕಲ್ಲೇ. ಅದಕ್ಕೆ ದಯವಿಟ್ಟು ಯಾರು ಗದ್ದಲ ಮಾಡಿ ಸರ್ ಹತ್ತ ಮಿಂಟ ಸನ್ಮಾನ ಮಾಡಿ. ಯಾಕಂದ್ರೆ ಇದು ಮುದುಕಪ್ಪನ ತೇಲಿ ತಂದ್ರ ಮಾಲಿ ಸಮಾಜದವ್ರು ಅಂತವ್ರು ನಮ್ಮ ಹಾಲು ಮತ್ತು ದೇವರನ್ನೇ ತಂಗಿ ಹೇಳ ಅಮೋಕ್ಷಿತನ ಬರಮಾಡಿಕೊಂಡ ಅನ್ನದಾನಗಳಿಗಿಂತ ಮುನ್ನದಾನಗಳಿಲ್ಲ, ಅನ್ನಕ್ಕೆ ಮಿಗಿಲ್ಲ, ಇನ್ನಿಲ್ಲ ಜಗದೊಳಗೆ ಎಣ್ಣೆ ಪ್ರಾಣ ಸರ್ವಜ್ಞೆ. ಅವ್ರಿಗೆ ಅನ್ನದಾಸೋಗ ಮಾಡಿಸಿ ಹೊತ್ತು ಮನಿಗೆ ಜ್ಞಾನ ದಾಸೋಗ ಮಾಡಿಸ್ಯಾರ. ಕರೆಯಲ್ಲಿ ಹೆಂಗ ಪಾಕಿಸ್ತಾನ ಇಂಡಿಯಾಕ್ ಹೆಂಗ ಯುದ್ಧ ಪ್ರಾರಂಭ ಆಗೈತಿಲ್ಲ, ಮಾಲಿಂಗ್ ರೈ ಸಂತೆ ಅಮ್ಮ ಸಂತೆ ಒಂದು ಯುದ್ಧ ಪ್ರಾರಂಭ ಆಗೈತಿ. ಆ ಪೈಲಟ್ ಆಗಿ ನಿನ್ನೆ ಹೆಂಗ ಬಂದ್ಲ ರಾತ್ರಿ ಒಂಬತ್ತುವರೆಗೆ ಉಗ್ರಗಾಮಿಗಳು ಬೆಕ್ಕಾದ ಮಾಡಿದ್ರು, ಹಂಗ ಇವತ್ತ ಜಿಗಜೇನಿಗೆ ಅವ್ರಿಗೆ ಸಾಕಷ್ಟು ಮಂದಿ ಉಗ್ರಗಾಮಿ ಅನ್ವೇಷಿ ಹೊಟ್ಟಿದ್ರು ಕೂಡ ನಮ್ಮ ಹಾಲು ಮತ್ತು ಮಾಲಿಂಗ್ರೆಂದು ಬೀರದೇವ್ರದು ರೇವಣಿಸಿದ್ದು ಅಮ್ಮಗ ನೇಮ ಐತಿ. ಕೊಟ್ಟ ಮಾತಿಗೆ ತಪ್ಪವನಲ್ಲೂ ಅಪ್ಪ ಅಮೋಘಿಸಿದ್ದ, ಕೊಟ್ಟ ಮಾತಿಗೆ ತಪ್ಪವನಲ್ಲೂ ಅಪ್ಪ ಮಾಲಿಂಗ್ರೈನ್ ಅದು ನೇಮ ಐತಿ. ಆ ಮಾಲಿಂಗ್ರೈನ್ ಮಟ್ಟ ಮನೆ ಒಳಗೆ ಒಂದು ಸಾವಿರದ ಏಳ್ನೂರ ಮಟ್ಟ ಮನೆ ಒಳಗೆ ಕೊಟ್ಟ ಬಣ್ಣ ತಪ್ಪಲು ಹಾಡಿದ ಗಂಡಸ ಮಕ್ಕಳ ಅಂತ ಕೇಳಿದ್ರೆ ಸಿಗದೇನೆ ಕರೆದ್ರು ಬಂದು ಬರೀ. ನಾವು ಹಂಗ ಚೆಕ್ ಮಾಡಿ ತಗೊಂಡು ಒಳಗೆ ಕಡೆ ಹಂಗ ಚೆಕ್ ಆಗಿತ್ತ ಅಲ್ಲಿ. ಅದಕ್ಕೆ ದಯವಿಟ್ಟು ಅವ್ರು ಹೆಂಗ ಹಿಡಿದು ಬಂದಾರ ಬಿಟ್ಟಾರ ಇಬ್ರು, ಹಂಗ ದಯವಿಟ್ಟು ನಮ್ಮ ಮಾಲಿಂಗ್ರೈನ್ ಮಟ್ಟ ಮನೆಯವ್ರು ಪ್ರಾಣ ಹೋಗ್ಲಿ ಕರೆ. ಒಮ್ಮೆ ಬಂದಾರ ಕೊಟ್ಟ ಅಂದ್ರೆ ಖರೆ ಅಪ್ಪನ ಮಕ್ಕಳು ಇದ್ದೀವಿ ಅಂದ್ರೆ ಎಲ್ಲಿ ಬಂಡ ಕೊಟ್ಟಾರ ಅವ್ರ ಮನೆ ಮುಂದೆ ಹೋಗಿ ಜೀವ ತರಬೇಕು ನೆನ್ತಿ ಮಾಡ್ಬೇಕು ಕೈ ಚದ್ರು ಬಂದು ಬರ್ತಾರೆ. ಅದಕ್ಕೆ ದಯವಿಟ್ಟು ಮೊದಲೇ ಹಿಡಿ ಮುಂದೆ ತಿಳ್ಕೊಂಡು ಹಿಡ್ರಿ, ನಮ್ಮ ಮನೆ ಅಲ್ಲಿ ಹೋದ ತಪ್ಪಿಸ್ಬೇಡಿ. ಹೆಂಗ ಅವ್ರ ಅಪ್ಪನ ಮಾತನ್ನ ಗೆಲ್ಲಿಸಿಕೊಟ್ಟಾರಲ್ಲ ಹಂಗ ನಾವು ಸಣ್ಣ ಜಗಜೇನಿಯರು ಕೂಡ್ಲಿ, ಇಡೀ ಅಮೋಷನ್ ಮಟ್ಟವರೆಗೆ ಬೆಕ್ಕದ ಮಟ್ಟವರೆಗೆ ಕೂಡ್ಲಿ, ಪಟ್ಟ ಬಂದ್ರೆ ತಪ್ಪಲ್ಲಿ ಹಾಡಿಬಿಡ ಕೈ ಎತ್ತಿ ಹೇಳಿ ನಾನು ಎರಡು ಮಾತು ಮುಗಿಸ್ತೇವೆ. ಅವರೇ ನಿಜವಾದ ಕಲಾವಿದ. ನಮ್ಮ ಗುರುಗಳಾಗಿರ್ತಕ್ಕಂತ ಕಲ್ಮೇಶ್ ಮಾಸ್ತರ್ ಅವರು ಕೂಡ ತಮ್ಮ ಅನಿಸಿಕೆಯನ್ನ ತಮ್ಮ ಮುಂದ ಬಿತ್ತರಿಸ್ಯಾರ. ದಯವಿಟ್ಟು ಕಲ್ಮೇಶ್ ಮಾಸ್ತರ್ ರಟಾಳ ಅವರಿಗೆ ನಮ್ಮ ಸ್ವಾಮಿನಿಂಗಣ್ಣ ನಮ್ಮ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಕೆಂಪವಾಡ ಗೌಡರು ಬಂದು ಸನ್ಮಾನವನ್ನು ಮಾಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿರು. ಮಾಜಿ ಪಂಚಾಯತಿ ಒಂದು ಅಧ್ಯಕ್ಷರಾಗಿರ್ತಕ್ಕಂಥವ್ರು ಗ್ರಾಮ ಪಂಚಾಯತಿ ಈಗ ಸದಸ್ಯರಾಗಿರ್ತಕ್ಕಂಥವ್ರು ಅವ್ರಿಗೆ ಸನ್ಮಾನ ಮಾಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಇರುವುದು. ಅದೇ ತೆರನಾಗಿ ಪರಸುವಣ್ಣ ತೊರವಿ ಅವರು, ರೇವಣ ಸಿದ್ದಣ್ಣ ತೊರವಿ ಅವರು ಈ ವೇದಿಕೆಗೆ ಬರಬೇಕಂತೇಳಿ ತಮ್ಮಲ್ಲಿ ವಿನಂತಿ ಇರುವುದು. ಶ್ರೀಯುತ ಕಲ್ಮೇಶ್ ಮಾಸ್ತರ್ ಅರಟಾಳ ಅವರಿಗೆ ಗ್ರಾಮ ಪಂಚಾಯತಿಯ ಮಾಜಿ ಒಂದು ಅಧ್ಯಕ್ಷರಾಗಿರ್ತಕ್ಕಂಥವ್ರು ನಮ್ಮ ಕೆಂಪವಾಡ ಗೌಡರು ಅವರು ಸನ್ಮಾನ ಮಾಡಿದ್ದಾರೆ, ಅವರಿಗೆ ತುಂಬಾ ಧನ್ಯವಾದಗಳು. ಅದೇ ತರನಾಗಿ ಪರಸುವಣ್ಣ ತೊರವಿ ಅವರು, ರೇವಣ ಸಿದ್ದಣ್ಣ ತೊರವಿ ವೇದಿಕೆಗೆ ಬರಬೇಕಂತೇಳಿ ತಮ್ಮಲ್ಲಿ ವಿನಂತಿ ಇರುವುದು. ಮನ್ನಾಪ್ ಮಾಸ್ತರ್ ಬಾಬಾನಗರ್ ಅವರು, ರಾಧಾಬಾಯಿ ಅಂಕಲ್ಗೆ ರಾಧಾ ಬಸನಾಳ ಹಾಗೂ ನೀಲಮ್ಮ ನಾಗರ್ಯಾಳ ಈ ಒಂದು ವೇದಿಕೆಗೆ ಬರಬೇಕಂತೇಳಿ ತಮ್ಮಲ್ಲಿ ವಿನಂತಿ ಇರುವುದು. ತೊರವಿ ಪರಸುವಣ್ಣ, ತೊರವಿ ರೇವಣ ಚಿತ್ತಣ್ಣ ಹಾಗೂ ಮನ್ನಾಪ್ ಮಾಸ್ತರ್ ಬಾಬಾನಗರ, ರಾಧಾ ಅಂಕಲಿಗೆ ಹಾಗೂ ರಾಧಾ ಬಸನಾಳ ನೀಲಮ್ಮ ನಾಗರಾಳ ಅವರು ಈ ಒಂದು ಸನ್ಮಾನವನ್ನು ಸ್ವೀಕಾರ ಮಾಡ್ಕೋಬೇಕು.
ಅವರಿಗೆ ಸನ್ಮಾನ ಮಾಡಿಸಿರ್ತಕ್ಕಂಥವ್ರು ಆ ರೇವಣ ಸಿದ್ದಣ್ಣ ಕರ್ವಿ ಅವರಿಗೆ ರಾಮಣ್ಣ ಮಾಳಿಯವರು ಸನ್ಮಾನ ಮಾಡ್ಬೇಕಂತ ಹೇಳಿ ಏನಂತೀವ್ರು ರಾಮಣ್ಣ ಮಾಳಿ ಹೆಣ್ಣು ಮಕ್ಕಳಿಗೆ ಸನ್ಮಾನ ಮಾಡ್ಲಕ್ಕ ದಯವಿಟ್ಟು ಶೋಭಾ ಅಕ್ಕ ಮುತ್ತಪ್ಪಣ್ಣ ಸಿರಟ್ಟಿಯವರು ಯಾರು ಒಬ್ರು ಹೆಣ್ಮಕ್ಳು ಬರೀ ರೊಕ್ಕ ಕೊಡ್ತೀವ್ರ ಇರ್ಲಿ ಹೇಳಿಲ್ಲ ಹೇಳಿಲ್ಲ